ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಮಧ್ಯರಾತ್ರಿಯೇ ಆರೋಪಿಗಳನ್ನು ಕರೆತಂದ ಎನ್ಐಎ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿರುವ ಅಧಿಕಾರಿಗಳು ನಾಳೆ ರಾಜ್ಯಕ್ಕೆ ಪ್ರಧಾನಿ ಮೋದಿ ಆಗಮನ ಕಡಲನಗರಿಯಲ್ಲಿ ಬೃಹತ್ ರೋಡ್ ಶೋ ಅಭ್ಯರ್ಥಿ ಪರ ಪ್ರಚಾರ ನಡೆಸಲಿರುವ ನಮ ನಾಮಪತ್ರ ಸಲ್ಲಿಸಿ ಬಿಜೆಪಿಗೆ ಶಾಕುಟ್ಟ ಈಶ್ವರಪ್ಪಗೆ ಕಾದಿದಿಯ ಕಂಟಕ ಮಾಜಿ ಸಚಿವರ ವಿರುದ್ಧ ಕ್ರಮ ಕೈಗೊಳ್ಳುವ ಸಾಧ್ಯತೆ ಉಚ್ಚಾಟನೆ ಮಾಡುತ್ತಾ ಹೈಕಮಾಂಡ್ ಮೈಸೂರು ಕೊಡಗು ಗೆಲ್ಲಲು ಸಿಎಂ ಶತಪ್ರಯತ್ನ ವಾರದಲ್ಲಿ ಎರಡು ಬಾರಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಮತಬೇಟೆ ಕಾರ್ಯಕರ್ತರ ಜೊತೆ ಸಭೆ ನಡೆಸಿ ರಣತಂತ್ರ ಚುನಾವಣೆ ಹೊತ್ತಲ್ಲೇ ಬಿಜೆಪಿಗೆ ಕಾದಿದಿಯ ಬಿಗ್ ಶಾಕ್ ಕರಡಿ ಸಂಘಟನೆ ಕಾಂಗ್ರೆಸ್ ಸೇರ್ಪಡೆ ಸಾಧ್ಯತೆ ಪಕ್ಷಕ್ಕೆ ಆಹ್ವಾನಿಸಿದ್ದು ನಿಜ ಎಂದ ರಾಜಶೇಖರ್ ಹಿಟ್ನಾಳ್